ಇರ್ಬೇಕು, ಆಸೆ ವರ್ಗದಷ್ಟು. ಆಮೇಲೆ ಈ ಸಂಘ ಸಂಸ್ಥೆಗಳು ಯಾರಾದರೂ ಪ್ರತಿನಿಧಿಗಳು ಇರ್ತಾರಲ್ಲ, ಬಿಎಸ್ಎಸ್ ಎನ್ ಅಧ್ಯಕ್ಷರು ಇರ್ತಾರೆ, ಆಮೇಲೆ ಸ್ತ್ರೀ ಶಕ್ತಿ ಗುಂಪುಗಳು, ಸ್ವಸಹಾಯ ಗುಂಪುಗಳಲ್ಲಿ ಅವರು ಪ್ರತಿನಿಧಿ ಯಾರಿದ್ದಾರೆ ಅವರು ಕೂಡ ಅಲ್ಲಿ ಮೆಂಬರ್ಗಳಾಗಿ ಅಲ್ಲಿ ಅವರೆಲ್ಲ ಹೋಗಿ ಒಂದು ಲೀಸ್ಟ್ ಮಾಡ್ತಾರೆ ಕಾರ್ಯಪಡೆಯಲ್ಲಿ ಯಾರ್ಯಾರಿದ್ದಾರೆ ಅಂತ. ಅವರೆಲ್ಲ ಕರೆದು ಅವರು ಕೂಡ ಅಲ್ಲಿ ಸಭೆಗಳು ಮಾಡಬೇಕಾದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು, ಆಮೇಲೆ ಯಾರಿಗೂ ಇದಾಗ ತೊಂದರೆ ಆಗದಂದ್ರೆ ಅವರು ಒಂದು ಸ್ವಲ್ಪ ಸಭೆಗಳು ಮಾಡಿಬಿಟ್ಟು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಪಂಚಾಯತ್ಗಳು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಪಂಚಾಯತ್ಗಳು ಆ ಡೇಟ್ಗಳು ಕೊಟ್ಟುಬಿಟ್ಟು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಎರಡು ಮೂರು ಪಂಚಾಯತ್ಗಳು ಮಾಡಿ ನಮ್ಮ ಗ್ರೂಪ್ನಲ್ಲಿ ಬಂದು ಅಲ್ಲಿ ಮಾಡಿದಾಗ ಇವೆಲ್ಲ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೋವಿಡ್ ಮುಂಜಾಗ್ರತೆ ಕ್ರಮಗಳು ಏನೇನು ನಿರ್ವಹಿಸಬೇಕು, ಯಾರ್ಯಾರು ಏನೇನು ಪಾತ್ರ ಇದೆ ಅದೆಲ್ಲ ಕೂಡ ನಮ್ಮ ತಾಲೂಕು ಜಿಲ್ಲಾಧ್ಯಕ್ಷರಿಗೆ, ತಹಸೀಲ್ದಾರ ಅಧ್ಯಕ್ಷರಿಗೆ, ಅವರಿಗೂ ಕೂಡ ತಾಲೂಕು ಟಾಸ್ಕ್ ಫೋರ್ಸ್ನಲ್ಲಿ ಕೂಡ ನಾವು ಹೇಳಿದ್ದೀವಿ ಏನೇನು ಮಾಡಬೇಕು, ನೀವೇನಾದ್ರೂ ಡೈರೆಕ್ಷನ್ ಕೊಡಬೇಕು ಮಾಡ್ತಾ ಇದ್ದಾರೆ. ಅದು ಕೂಡ ಗಡವಳೆ ಆಗ್ತಾ ಇದೆ. ಈಗ ಟೌನ್ನಲ್ಲಿ ಕೂಡ ನಾವು ಇಲ್ಲೇ ಕೂಡ ಸಾಯಿದ್ರು ಬಂದು ವಾರ್ಡ್ ವೈಸ್ ಕೂಡ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ ಕೂಡ ಟಾಸ್ಕ್ ಫೋರ್ಸ್ ಮಾಡೋಣ ಅಂತ ನಾವು ತಾವು ಚರ್ಚೆ ಮಾಡಿದ್ವಿ. ಅದು ಕೂಡ ಅದು ಕೂಡ ನಾವು ಈಗ ಚೀಫ್ ಆಫೀಸರ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಕೂಡ ಅಲ್ಲಿ ವಾರ್ಡ್ ವೈಸ್ನಲ್ಲಿ ಇರ್ತಕ್ಕಂಥ ಅಲ್ಲಿ ಸ್ಥಳೀಯ ಮೆಂಬರು ಪ್ರತಿನಿಧಿಗಳು, ಆಮೇಲೆ ಅಲ್ಲಿ ಅಂಗನವಾಡಿ ವರ್ಕರ್ಸ್ ಆಶ್ರಮ ಅವ್ರಿಗೂ ತಲುಪಿಸಿಟ್ಟು ಆ ವಾರ್ಡ್ಗಳಲ್ಲಿ ಕೂಡ ನಾವು ಸಭೆಗಳು ಮಾಡೋದು ಪ್ಲಾನ್ ಮಾಡ್ಕೊಂಡ್ವಿ. ಅದು ಕೂಡ ಎಲ್ಲ ಜನರು ಐದು ಸೀಟ್ ಟೈಪ್ ಮಾಡಿಬಿಟ್ಟು ಅದನ್ನು ಮಾಡ್ತಾ ಇದ್ವಿ. ಈಗಾಗಲೇ ಟೌನಲ್ಲಿ ಕೂಡ ನಮ್ಮ ಗಂಟಾಜಿ ಘಟನೆದ್ದು ವಾಹನ ಪ್ರಚಾರ ಕೂಡ ಬೆಳಿಗ್ಗೆ ಕೂಡ ಎಲ್ಲ ಕಡೆ ಹೋಗ್ತಾ ಇದ್ವಿ. ಅದು ಅದು ರೂರಲ್ ಏರಿಯಾದಲ್ಲಿ ಕೂಡ ನಾವು ಅಲ್ಲಿ ವಾಹನ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲ ಕಡೆ ಆ ಬ್ಯಾನರ್ಸು ಕಟ್ಟಬೇಕು. ಅದು ಕೂಡ ಅವರಿಗೆ ತಿಳುವಳಿಕೆ ಮೂಡಿಸೋಸ್ಕರ ಅವನು ಪ್ರಚಾರಕ್ಕಾಗಿ ಅಲ್ಲಿ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಒಂದು ಎಕ್ಸ್ಟ್ರಾ ಔಟ್ಲೈನ್ ಆಗಿದ್ದರಿಂದ ಅದಕ್ಕಾಗಿ ನಿಮಗೇನು ಈಗ ಟೀಮ್ ಮಾಡಿದಾರಲ್ಲ ಅದಕ್ಕೆ ತಾವೇನು ಎಷ್ಟು ತಾಸಿಗೆ ಇದ್ದಿದ್ದಿಲ್ಲ ಏನು ಟೀಮ್ ಮಾಡಿದಾರಲ್ಲ ಅದು ನಿಮ್ಮ ಕಲವೆಂಟ್ ಡೇಟ್ ಬಿಡುವಂತೆ.